ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹುರುಳಿ ಕಾಳಿಂದ ಚಟ್ನಿ ಮಾಡೋದು ಹೇಗೆ ಅಂತ ಇದ್ದೀನಿ ಇಲ್ಲಿ ಅರ್ಧ ಕಪ್ನಷ್ಟು ಹುರುಳಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಊರಿನಲ್ಲಿ ಹುರ್ಕೊಬೇಕು ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತೀನಿ ಇದನ್ನು ಹುರುಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜಾಯಿಂಟ್ ಪೈನ್ ಇರೋರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹದಿನೈದು ದಿವ್ಸಕ್ಕೆ ಒಂದು ದಿವಸನಾದರೂ ಹುರುಳಿನ ಉಪ್ಯೋಗಿಸಿದ್ರೆ ತುಂಬಾ ಗುಣಮುಖವಾಗುತ್ತೆ ಇಷ್ಟು ಕಲರ್ ಚೇಂಜ್ ಆಗಬೇಕಿದು ಲೈಟ್ ಬ್ರೌನಿಂದ ಡಾರ್ಕ್ ಬ್ರೌನ್ ಬರಬೇಕು ಇದನ್ನು ಆರೋದಕ್ಕೆ ಬಿಡ್ತೀನಿ ಈಗ ಹುರುಳಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಖಾರಕ್ಕೆ ನಾನಿಲ್ಲಿ ಅಚ್ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ ನೂರೈವತ್ತು ಗ್ರಾಮ್ನಷ್ಟು ಹುರ್ಳಿಗೆ ಇಪ್ಪತ್ತು ಗ್ರಾಮ್ನಷ್ಟು ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ ಅರ್ಧ ಹೊಳಕ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಬದಲಾಗಿ ಬ್ಯಾಡಿಗೆ ಮೆಣಸು ಕೂಡ ನೀವು ಹಾಕೊಬೋದು ಇಷ್ಟು ಹುರ್ಳಿಗೆ ನಾಲ್ಕು ಮೆಣಸು ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚಮಚ ಉಪ್ಪು ಹಾಕಿದ್ದೀನಿ ಇಲ್ಲಿ ಚಿಕ್ಕದೊಂದು ಪೀಸು ಹುಣಸೆಹಣ್ಣು ಹಾಕ್ಬಿಟ್ಟು ರುಬ್ಕೊಳ್ತೀನಿ ನುಣ್ಣಗೆ ಈಗ ಚಟ್ನಿನ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದಾದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸಾಸಿವೆಯಿಂದ ಒಂದು ಒಗ್ಗರಣೆ ಕೊಡಬೇಕು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಮಾತ್ರ ಹುರುಳಿ ಚಟ್ನಿ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ಲೈಟ್ ಬ್ರೌನ್ ಬರೋ ಹಾಗೆ ಹುರ್ಕೊಬೇಕು ಚಿಕ್ಕ ಊರಿನಲ್ಲಿ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಾಸಿವೆ ಹಾಕ್ಕೊಬೇಕಾಗತ್ತೆ ಈ ಹಂತದಲ್ಲಿ ಸಾಸಿವೆ ಹಾಕಿದ್ರೆ ಸರಿಯಾಗಿರುತ್ತೆ ಇಷ್ಟು ಕಲರ್ ಚೇಂಜ್ ಆಗಬೇಕು ಈಗ ಇದನ್ನು ಚಟ್ನಿಗೆ ಹಾಕ್ತೀನಿ ಇದು ಅನ್ನದ ಜೊತೆಗೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಹಾಕಿ ಆದಮೇಲೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆನೂ ಬೆಳ್ಳುಳ್ಳಿ ಬೆರ್ತ್ಕೋಬೇಕು ಇಷ್ಟು ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಈಗ ಹುರುಳಿ ಚಟ್ನಿ ರೆಡಿಯಾಗಿದೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು